ತೆಗಿತೀವಿ ಮತ್ತೆ ನಮ್ಮವ್ರ ಕಡೆ ಹೋಗಿ ಸುತ್ತಾಕ ಮತ್ತೆ ಇಕ್ಸ್ಪಾಕ್ ಸುತ್ತಾಕ ವಾಯ ಬೆಂಗಳೂರು ಬರ್ತೀವಿ ವಾಯ ಈಗಲೇ ನಾವು ನಮ್ಮ ಬಸ್ ನಿಂದ ಇಳಿಸಿದೀವಿ ಹಿಂದಿನ ಬಸ್ ನಾಗತ್ತೆ ನಮ್ಗೆ ಗೊತ್ತೇ ಇಲ್ಲ ನಾವು ಕಾರ್ಪೊರೇಷನ್ ಇಂದ ತೆಗೆದಾಕಿದ್ವಿ ಅವ್ರು ಕೂಡದಾಗ ಬಂದಾರ ನಾವು ಬಸ್ ಖಾಲಿ ಇದೆ ಅಂತ ನಾವು ತಿಳಿದ್ವಿ ಅವ್ರು ಎರಡನೇ ಬಸ್ ಎಂಟೂರಿ ಬಸ್ ಕಿಂತ ಮಾಡ್ತಾರ ನಾವು ತರ್ತೀವಿ ಅವ್ರು ಬರ್ದ್ರೆ ನಾವು ತರ್ತೀವಿ ಬಸ್ ನಾವು ಬರೋದು ನಾವು ಮಾಡ್ತೀವಿ कर्नाटक लोक सेवा अलग तोड़ा सरकार गमन केवल बेलगाम जिले राज्य के समस्या बंद बहुत दिवस सर्वे मुंचे स्कीम आगे आगोल शांशन आगे सो मुझे वर्ष हिंदे सर रैतर कॉन्फिडेंस तक लिटिगेशन तम डिपार्टमेंट अक्विजिशन अथॉरिटी डीसी तो और अथरइजी यार नेगोशियेट मे मतडली समस्या डीसी और नेतृत्व में सर ऐन विरोध पक्ष सहजवा रैतर एंतुलो कड़े डईवर्ट एफेक्ट आगता है हिंदी मत ही अंगड़ी पात्र इकड़ पात्र आगे हे नड़ीत सर बेगवी हिंदे विरोध प्रतिभा स्वामीजी पोलिस सरिया तेरी तनिखे मत क सर रेलवे सर श्रीरंगपट्टण टू अंदर बीदर हम रस्ते सुमार 25 जिले के रस्ते संपर्क रस्ते अंदर अगलीकरण आगे बहुत समस्या सर इत जिले मुंचे नोड़ा वैटिंग नेशनल नेशनल पेंडिंग इपत् स्टेट हाईवे नेशनल हाईवे अपग्रेड आगे अब पेंडिंग सो पेंडिंग ना क्लियर मे मे रिक्वेस्ट बहुत 15 डेज मीटिंग वर्कर्स मोस्टली क्लियर आगे अदर 38 पेंडिंग नम नेशनल हाईवे फ्लैवर एलिवेटेड कॉरिडोर मे संगम होटेल बस स्टैंड बस स्टैंड अशोक सर्कल चन्नम्म दाटी वोट संभाजी सर्कल नोड़े अनुकूल टेक्निकल अल्ली मिनिमम सर सूपर स्पेशलिटी हॉस्पिटल बजेट कट रेडी सूपर स्पेशलिटी हॉस्पिटल बजेटल अलौट आगे
ಯಾವಾಗ ಏನು ಸ್ಟಾರ್ಟ್ ಮಾಡ್ತೀರಾ? ಎಕ್ವಿಪ್ಮೆಂಟ್ ಬಹಳ ಅವಶ್ಯಕತೆ ಇದೆ, ಎಕ್ವಿಪ್ಮೆಂಟ್ ಬೇಕಾ ಸರ್? ಈಗ ಆಲ್ರೆಡಿ ಸೂಪರ್ ಸ್ಪೆಷಾಲಿಟಿ ಐತಿ, ಬಜೆಟ್ ಕೂಡ ಕನ್ಫ್ಯೂಸ್ ಆಗಿದೆ ಸರ್ ಜನರಿಗೆ. ಬಿಲ್ಡಿಂಗ್ ರೆಡಿ ಆಗಿದೆ, ಬಿಲ್ಡಿಂಗ್ ರೆಡಿ ಐತೆ ಸರ್. ಮ್ಯಾನ್ ಪವರ್ ಬೇಕು ಎಕ್ವಿಪ್ಮೆಂಟ್ಗೆ. ಬೇಕು ಸುಮಾರು 150 ಕೋಟಿನೋ ಈಗ ಎಸ್ಟಿಮೇಟ್ ಮಾಡಿದಾರೆ, ಅಂದಾಜು ಎಸ್ಟಿಮೇಟ್ ಇದೆ ಅಂತ ಹೇಳ್ತಾರೆ. ಈಗ ಅಂದ್ರೆ ಅದಕ್ಕೆ ಎಕ್ವಿಪ್ಮೆಂಟ್ಗಾಗಿ ಬಜೆಟ್ ನಲ್ಲಿ ಘೋಷಣೆ ಆಗಿದೆ ಸರ್? ಎಕ್ವಿಪ್ಮೆಂಟ್ ಪ್ರಯಾರಿಟಿ, ಯಾಕಂದ್ರೆ ಬಿಲ್ಡಿಂಗ್ ರೆಡಿ ಆಗಿದೆ. 5 ಇಯರ್ಸ್ ಆಯ್ತು, ಆಲ್ಮೋಸ್ಟ್ 5 ಆಗ್ತಾರೆ 10 ಇಯರ್ಸ್ ಆಯ್ತು. ನಾವು ಆಯ್ತಾವೆ ಇದ್ದಾಗೆ ಮಾಡಿದ್ರೆ ಅದು 15-16 ಭೂಮಿ ಪೂಜೆ ಮಾಡಿದ್ರು, 8 ವರ್ಷ ಆಯ್ತು. 190 ಕ್ರೋರ್ ಖರ್ಚಾಗಿದೆ ಅದು. ಹೆಚ್ಚಾಗಿ ಜಾಸ್ತಿ ಆಗಿರ್ಬೋದು. ಈಗ 157 ಎಕ್ವಿಪ್ಮೆಂಟ್ ಅವಶ್ಯಕತೆ ಇದೆ, ಅದು ಮಾಡ್ತೀವಿ ಅದು ಬೇಗ. ಸರ್ ಕೆಲವು ಏನಾಯ್ತು ಸರ್, ಅಂದ್ರೆ ಲಾಸ್ಟ್ ಟೈಮ್ ಬಿಜೆಪಿ ಸರ್ಕಾರ ಮುಂಬೈ ಘೋಷಣೆ ಮಾಡಿದ್ರು ಕ್ಯಾನ್ಸರ್ ಹಾಸ್ಪಿಟಲ್. ಅವ್ರು ಹೇಳೋದು ನಮ್ಮ ಸಾಕಷ್ಟು ಭಾಷೆನಲ್ಲಿ ಹೇಳಿರಲ್ಲ, 660 ಘೋಷಣೆ ಇರಲಿ, 30 ಮಾತ್ರ ಮಾಡಿದಾರೆ. ಅವ್ರು 30 ಪೆಂಡಿಂಗ್ ಇದೆ ಅಂದ್ರೆ ಅದ್ರ ಘೋಷಣೆ ಒಳಗೆ ಅದರಲ್ಲಿ ಘೋಷಣೆ. ಹಂಗಾರೆ ಕಿದ್ವಾಯ್ ಬರ್ದಿಲ್ಲ ಸರ್, ನಾವು ತರ್ತೀವಿ. ಅವ್ರು ಬರ್ದ್ರೆ ನಾವು ತರ್ತೀವಿ, ಈಗ ಹೊಸ ನಾವು ಮಾಡ್ತೀವಿ. ಯಾವ್ದು ಒಳ್ಳೇದಿದೆ ಅವ್ರು ಅವ್ರಿಗೆ ಅವರಲ್ಲಿ ಒಳ್ಳೇದು ಯಾವ್ದಿದೆ ಅದು ನಾವು ಮುಂದುವರ್ಸ್ತಾರೆ. ಜಾಗ ನೋಡಿ ಹೋಗಿದ್ದಾರೆ ಇಂಡಿಕ್ಲಿ ಬಿಜೆಪಿ ಆಗು ನೋಡಿ, ಅವರು ಡೆವಲಪ್ಮೆಂಟ್ಗೆ ಯಾವುದು ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಕಿದ್ವಾಯ್ ಅವಶ್ಯಕತೆ ಇದೆ ನಮ್ಮ ಭಾಗದ ಕೊರತೆ, ನಾವು ಅದನ್ನು ಮುಂದುವರ್ಸ್ತೀವಿ. ಸರ್, ಈ ಬೀಮ್ಸ್ ಹಾಸ್ಪಿಟಲ್ ಅಲ್ಲಿ ಸಿಬ್ಬಂದಿಗಳ ಕೊರತೆ ಸಾಕಷ್ಟು ಕಾಣ್ತಾ ಇರೋದು. ವೈದ್ಯಕೀಯದಲ್ಲಿ ಎಲ್ಲ ಕಡೆ ಟೋಟಲ್ ಲಾಂಗ್ ಪೆಂಡಿಂಗ್ ವಿಷಯ, 20 ವರ್ಷದಿಂದ ಸಮಸ್ಯೆ ಇದ್ದಾರೆ. ಸಿಬ್ಬಂದಿ ಕೊರತೆಗೆ ನಾವು ಪ್ರಯಾರಿಟಿ ಕೊಡಬೇಕು ಸರ್. ಜಿಲ್ಲಾಡಳಿತ ಸರ್, ಅದು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಂದ ಈಗ ಜಿಲ್ಲಾಸ್ಪತ್ರೆಗಳು ಏನು ಮೆಡಿಕಲ್ ಕಾಲೇಜಲ್ಲಿ ಪರಿವರ್ತನೆ ಆಗ್ಯಾವ, ಅದಕ್ಕೆ ಸ್ಟಾಫ್ ಕೊಟ್ಟಿಲ್ಲ. ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಡೆಪ್ಯುಟೇಷನ್ ಮೇಲಿದೆ, ಅದು ಕಡಿಮೆ ಸಂಖ್ಯೆಯಲ್ಲಿ ಇದೆ. ಕಡಿಮೆ ಇದೆ, ಮೊನ್ನೆ ಏನೋ ಸ್ವಲ್ಪ ಘೋಷಣೆ ಮಾಡಿದ್ದಾರೆ ಕೆಲವೊಂದು ಒಳ್ಳೆ ಕೆಲವು. ಮತ್ತೆ ಕರ್ನಾಟಕ ಲೋಕ ಸೇವಾ ಅಲ್ಲಿಂದ ತಗೊಳ್ಳಿ ಕೂಡ ಇನಿಷಿಯೇಟ್ ಮಾಡಿದ್ದಾರೆ, ಅದು ಟೈಮ್ ತಗೊಳ್ಳೋದು. ಖಾನಾಪುರ ಗೋವಾ ಅದು ನ್ಯಾಷನಲ್ ಹೈವೇ ಏನಿದೆ ಅಲ್ಲ, ಆ ಟೋಲ್ ಸ್ಟಾರ್ಟ್ ಮಾಡೋಕ್ಕೆ ಈಗ ಅಲ್ಲಿ ಸ್ಥಳೀಯರು ವಿರೋಧ ವ್ಯಕ್ತವಾಗ್ತಾ ಇದೆ. ಮೊನ್ನೆ ಸ್ಟಾರ್ಟ್ ಮಾಡ್ತೀನಂದ್ರು ಹೋಗಿ ಪ್ರತಿಭಟನೆ ಎಲ್ಲ ಬಂದ್ ಮಾಡಿಸಿದ್ದಾರೆ ಸರ್, ಮಾಡಿರಲ್ಲ. ಸೊ ಅದನ್ನ ಏನು ಸರ್ ಸ್ಥಳೀಯರು ಬೇಡ ಅಂತಿದ್ದಾರೆ, ನಾವೇನು ಮಾಡ್ಲಿಕ್ಕೆ ನ್ಯಾಷನಲ್ ಹೈವೇ ಅವ್ರಿಗೆ ಸಂಬಂಧಪಟ್ಟು ರಸ್ತೆ ಕಂಪ್ಲೀಟ್ ಆಗಿ 16 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ, ಅದಕ್ಕೆ ಟೋಲ್ ಮಾಡಿಬಿಟ್ಟಿದ್ದಾರೆ. ಅದನ್ನ ನಾವು ಮಾತಾಡ್ತೀವಿ ನೋಡೋಣ, ಯಾಕಂದ್ರೆ ಅಟ್ಲೀಸ್ಟ್ ಪೂರ್ಣ ಆಗಬೇಕು, ಇಲ್ಲ ಸರ್ವಿಸ್ ರೋಡ್ ಅಷ್ಟಕ್ಕೆಲ್ಲ ತಗೋಬೇಕು. ಎಷ್ಟಿದೆ ಅಲ್ಲ, 16 ಅಂದ್ರೆ 16 ಲೆಕ್ಕ ಮಾಡಿ ತಗೋಬೇಕು ಸರ್. ಈಗ ಜಿಲ್ಲೆಯಲ್ಲಿ ಮಳೆ ಕೊಡ್ತೀವಿ ಸರ್, ಇನ್ನೂ 1 ತಿಂಗಳಾದ್ರೂ ಸರ್ ನಮ್ಮ ಎಲ್ಲಾದರೂ ಮಳೆ ಕೊಟ್ಟು ಸಾಕಷ್ಟು ಬಹಳಷ್ಟು ರೈತರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ಸರ್, ಬರ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ. ಸರ್ಕಾರ ಗಮನ ಕೂಡ ಇದೆ, ಕೇವಲ ಬೆಳಗಾವಿ ಜಿಲ್ಲೆ ಅಲ್ಲ, ಇಡೀ ರಾಜ್ಯಕ್ಕಿಂತ ಬರ ಘೋಷಣೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಅದನ್ನು ಸರ್ಕಾರ ನಾವು ಕೂಡ ಈಗಾಗಲೇ ಸಿ ಎಮ್ ಅವ್ರ ಗಮನ ತಂದಿದ್ದೀವಿ ಘೋಷಣೆ ಮಾಡಬೇಕಂತ. ಶಾರ್ಟ್ಲಿ ಬಹುಶಃ ಘೋಷಣೆ ಮಾಡ್ತಾರೆ ಶಾರ್ಟ್ಲಿ, ಅದು ಲೆಕ್ಕಾಚಾರ ತೆಗಿರುತ್ತಲ್ಲ ಎಲ್ಲಿ ಮಳೆ ಜಾಸ್ತಿ ಆಗಿದೆ. ಬೆಳಗಾವಿ ಜಿಲ್ಲೆ ಎಲ್ಲ ಭಾಳಷ್ಟು ಇದೆ. ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಅವರು 15th ವರೆಗೆ ಅಬ್ಸರ್ವ್ ಮಾಡಿ ಅಕಾರ್ಡಿಂಗ್ಲಿ 15th ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು, ತಮ್ಮ ಗಮನಕ್ಕೆ ಏನಾದ್ರು ತಂದ ಹೇಳಿದಾರ? ನಮಗೂ ಸಿ ಎಮ್ ಅವ್ರು ಅವ್ನ ಹೇಳ್ಯಾರ 15 ವರೆಗೆ ಕಾದ್ ನೋಡೋಣ. ಸೊ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಘೋಷಣೆ ಮಾಡೋದಿಲ್ಲ. ಶಾರ್ಟ್ ಟೈಮ್ ನೀರು ನಿರ್ವಹಣೆ ಹೇಗೆ ಮಾಡ್ತೀವಿ ಸರ್? ಜಲಾಶಯಗಳಲ್ಲಿ ಒಂದು ಜಿಎಂಸಿಗೂ ನೀರು ಕಡಿಮೆ ನೀರು ಇದೆ ಸರ್. ಮತ್ತೆ ಜಲಾಶಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಚಾರ, ಈ ಏನು ಕಳೆದ ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಕೆಳಗಿರೋರು ಎಲ್ಲರೂ ಬೇಕಾಬಿಟ್ಟಿಯಾಗಿ ಅದನ್ನು ಬಳಕೆ ಮಾಡ್ಕೊಂಡ್ಬಿಟ್ರು, ಈ ಖಾಲಿ ಮಾಡಿ ಇಟ್ಕೊಂಡು ಬಿಟ್ಟಿದ್ದಾರೆ. ಈ ರೀತಿಯಾದಂಥ ಒಂದು ಅಧಿಕಾರಿಗಳ ಸಭೆ ಮಾಡಿ ಅದನ್ನ ಏನಾದರೂ ಸರಿಯಾಗಿ ನಿರ್ವಹಣೆ ನೀರು ನಿರ್ವಹಣೆ ಏನಿದೆ ಇಲ್ಲ ಮಾಡಿ. ನಾ ಹಿಂದೆ ಇದ್ದಾಗ ಅದನ್ನ ಗರಿಷ್ಠ ನಾವು ಸ್ಟಾಕ್ ಮಾಡ್ತಿದ್ವಿ, 5-6 ಟಿ ಎಮ್ ಸಿ ಆರ್ ಇಟ್ಕೋತಿದ್ವಿ ನಾವು ಕೊನೆಗೆ. ಈಗ 2 ಟಿ ಎಮ್ ಸಿ ಇದೆ, ನೀರು ಬರ್ತಾ ಇದೆ ಬರ್ಬೇಕಂತೇನ. ಅದು ಜಾಸ್ತಿ ಖಾಲಿ ಮಾಡಿದ್ರೆ ಮುಂದಿನ ಸಾರಿ ಹಾಕಿದ್ರೆ ಜಾಸ್ತಿ ಸ್ಟೋರ್ ಮಾಡ್ತೇವೆ. ಮಲಪ್ರಭಾಗ ಒಂದು ಹನಿ ನೀರು ಬಂದಿಲ್ಲ ಸರ್ ಈ ಸೀಸನ್ ದಲ್ಲಿ ಇನ್ನೂವರೆಗೆ, ಇವತ್ತಿನವರೆಗೂ ಮಲಪ್ರಭಾದಲ್ಲಿ ಒಂದು ಕ್ಯೂಸೆಕ್ ನೀರು ಬಂದಿಲ್ಲ. ಅದನ್ನು ಬಳಸ್ಕೊಳ್ಳೋದು ಅಟೋಮೆಟಿಕ್ ಸರಿ ಇರುತ್ತೆ, ಯಾಕಂತಂದ್ರೆ ರಾಜಕೀಯ ಲಾಭಕ್ಕಾಗಿ ಚುನಾವಣೆ ಮತಕ್ಕಾಗಿ ಆ ನೀರನ್ನ ಬಳಕೆ ಮಾಡ್ಕೊಂಡ್ಬಿಟ್ರೆ ನೋಡೋಣ. ಅದು ಯಾವ ಕಾರಣಕ್ಕಾಗಿ ನನಗೆ ಗೊತ್ತಿಲ್ಲ ಸರ್. ಈ ಸಾರಿ ನಾವು ಅದನ್ನು ಮೀಟಿಂಗ್ ಮಾಡ್ತೀವಿ ಮೆಡಿಕಲ್ ಲ್ಯಾಬಲ್ಲಿ. ಅಲ್ಲ, ಅರ್ಸಿ ಅವ್ರಿಗೆ ಎನ್ಕ್ವೈರಿ ಮಾಡಿ ಕನ್ಸರ್ನ್ ಆಫೀಸರ್ಸ್ ಯಾರಿದ್ದಾರೆ ಅವ್ರನ್ನ ಆಕ್ಷನ್ ಸಲುವಾಗಿ ರೆಕಮೆಂಡ್ ಮಾಡುವ ಅಂತ ರೆವಿನ್ಯೂ ಮಿನಿಸ್ಟರ್ ಹೇಳಿದ್ರು. ಅವರು ಅಧಿಕಾರಿಗಳೇ ಬಿಡೋಲ್ಲ, ಅದನ್ನ ಆದೇಶ ಮಾಡಿದ್ಮೇಲೆ ಬಿಡ್ತಾರೆ ಅಧಿಕಾರಿಗಳು. ಅದರಲ್ಲಿ ಪಾತ್ರ ಏನಿದೆ, ನಾವು ಮೇಲ್ಗಡೆಯಿಂದ ಆದೇಶ ಮಾಡಿದ್ಮೇಲೆ ಅವ್ರು ಬಿಡ್ತಾರೆ ಹೊರತು ಅವ್ರದ್ದೇನಪ್ಪ ಅದು ಪಾತ್ರ. ಸರ್, ರಿಗಾರ್ಡಿಂಗ್ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳನ್ನು ಯಾವಾಗ ಈಗಾಗಲೇ ವಿಳಂಬ ಆಗ್ತಾ ಹೋಗ್ತದೆ
ಕೋರ್ಟ್ ಆಗಿದೆ, ಮತ್ತೆ ಆದೇಶ ಮಾಡಿದೆ ಹೊಸದಾಗಿ ನಮ್ಮ ಏರಿಯಾ ಫಿಕ್ಸ್ ಮಾಡಲಿಕ್ಕೆ ಹೊಸದಾಗಿ ಆದೇಶ ಮಾಡಿದೆ. ಸರ್, ರಿಗಾರ್ಡಿಂಗ್ ವ್ಯಾಕ್ಸಿನ್ ಡಿಪೋ ಇರ್ರೆಗ್ಯುಲರಿಟೀಸ್ ಆಗಿ ಕೇಸಸ್ ಫೈಲ್ ಆಗಿತ್ತು, ಏನೋ ಪ್ರೊಸೀಡಿಂಗ್ಸ್ ಆಗಾವ ಮುಂದೆ? ಪೊಲೀಸರಿಗೆ ಟೈಮ್ ಇದ್ರೆ ಅದು ಎನ್ಕ್ವೈರಿ ಮಾಡಲಿಕ್ಕೆ ಮಾಡ್ತಿದ್ದಾರೆ, ನೋಡೋಣ ಅದೇನಾಗ್ತದೆ. ಸರ್, ಈಗ ಶಕ್ತಿ ಯೋಜನೆ ರಾಜ್ಯದಲ್ಲಿ ಜಾರಿಯಾಗಿದೆ ಸರ್, ಅನೇಕ ಮಕ್ಕಳಿಗೆ ಅನುಕೂಲ ಆಗಿದೆ. ಆದರೆ ಖಾನಾಪುರ ತಾಲೂಕಾಗ 80ಕ್ಕೆ ಹೆಚ್ಚು ಗ್ರಾಮಗಳಿಗೆ ಇವರು ಕೂಡ ಬಸ್ ಹೋಗಲ್ಲ ಸರ್, ಅಲ್ಲಿ ಮಕ್ಕಳು ನಡ್ಕೊಂಡೇ ಬರ್ತಾರೆ 5 ಕಿಲೋಮೀಟರ್ 8 ಕಿಲೋಮೀಟರ್ ಅಂತ ಪರಿಸ್ಥಿತಿ ಇವತ್ತಿಗೂ ಇದೆ. ಇದ್ರ ಬಗ್ಗೆ ಸರ್ಕಾರ ಗಮನ ಅಂದ್ರೆ ನಮ್ಮಲ್ಲಿರುವಂತ ಬಸ್ ಶಾರ್ಟೇಜ್ ಈಗ ಮೊನ್ನೆ ಕೂಡ ಬಜೆಟ್ನಲ್ಲಿ ಘೋಷಣೆ ಮಾಡಿದಾರು ಸಿ ಎಂ ಅವರು 4,000 ಹೊಸ ಬಸ್ ಬರ್ತಾ ಇದೆ ಅಂತ. ಸೊ ಮುಂಚೆಯಿಂದ ಖಾನಾಪುರಲ್ಲಿ ಸಮಸ್ಯೆ ಇದೆ, ಅದು ಈಗಲ್ಲ, ಬೇರೆ ತಾಲೂಕಿಗೆ ಪ್ರಯಾರಿಟಿ ಇದೆ, ಕಡಿಮೆ ಇದೆ. ಸೊ ಈ ಬಸ್ ಬಂದಮೇಲೆ ನೀವು ಹೇಳೋಂಥ ಸಮಸ್ಯೆ ಆಗ್ಬೋದು, ಯಾಕಂದ್ರೆ ಭಾಳಷ್ಟು ಕಡೆ ನೀವು ಹೇಳ್ದಂಗೆ 10 ಕಿಲೋಮೀಟರ್ವರೆಗೆ ನಡೆಯುವಂಥ ಗ್ರಾಮಗಳು ಭಾಳ ಇದೆ ಖಾನಾಪುರ ತಾಲೂಕು ವಿಶೇಷವಾಗಿ. ಬಿಡ್ಲಿಕ್ಕೆ ಅವಕಾಶ ಇದೆ, ಅಲ್ಲಿ ಏನ್ ಸಾಧ್ಯ ಬಿಡಿಸೋಣ. ಇನ್ನು 4,000 ಬಸ್ ಬಂದ್ಮೇಲೆ ಅಂತ ಪ್ರಶ್ನೆ ಇಲ್ಲ, ಎಲ್ಲ ರೂಟ್ ಕಳಿಸ್ಕೊಳ್ಳಿ. 4,000 ಬರ್ಲಿ 5,000 ಬರ್ಲಿ, ಅವ್ರೆಲ್ಲ ಬೆಂಗಳೂರು ಮಂಡ್ಯ ಮೈಸೂರು ಅಲ್ಲೇ ಹೋಗ್ತಾರೆ, ಅಲ್ಲಿ ಡಕೋಟಾ ಬಸ್ಗಳನ್ನ ಇಲ್ಲಿ ಹಾಕ್ಬಿಡ್ತಾರೆ, ಇಲ್ಲಿ ಯಾರು ಯಾರು ಕೇಳುದಿಲ್ಲ ಅಂತ. ಎಂಪಿ ಕ್ಯಾಂಡಿಡೇಟ್ ಯಾರು? ಮೊನ್ನೆ ಬೆಂಗಳೂರಲ್ಲಿ ನಮ್ಮ ಜಿಲ್ಲಾ ಎಲ್ಲ ಶಾಸಕ ಒಂದು ಸಭೆ ಮಾಡಿದೀವಿ ವಾರ ಹಿಂದೆ. ಸೊ ಅಲ್ಲಿ ಚರ್ಚೆ ಮಾಡಿದೀವಿ, ಇನ್ನೊಂದು ಸಾರಿ ಬೆಳಗಾವಲ್ಲಿ ಚರ್ಚೆ ಮಾಡ್ತಾ ಇದೀವಿ. ಎಲ್ಲ ಕೆಲವು ಶಾಸಕರು ಮಾತ್ರ ಮಾಡಿದ್ವಿ, ನಮ್ಮ ಪ್ರಮುಖ ಕಾರ್ಯಕರ್ತರು ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಬೇಕಾಗ್ತಾರೆ. ಸೊ ವಿದಿನ್ 2 ಮಂತ್ಸ್ನಾಗ ನಾವು 2 ಕ್ಯಾಂಡಿಡೇಟ್ ಘೋಷಣೆ ಮಾಡ್ತೀವಿ. ಆಕಾಂಕ್ಷಿಗಳು ಯಾರು ಲಿಸ್ಟ್ ಇದೆ ಸರ್? ಬರ್ತೀವಿ, ಅವ್ರು ಏನ್ ಹೇಳ್ತಾರ ಅದ್ರ ಪ್ರಕಾರ ಹೋಗ್ಬೇಕಾಗ. ಹೆಸರು ಇಲ್ಲ, ಹೆಸರು ಸೂಚನೆ ಮಾಡ್ಲಿಕ್ಕೆ ಶಾಸಕ ಹೇಳಿದೀನಿ, ನಿಮ್ ಕಡೆ ಯಾವ್ದು ಇದ್ರೆ ನಮ್ ಗಮನಕ್ಕೆ ತಗೊಂಡ್ಬನ್ನಿ, ಇಲ್ಲಿ ಮುಂದಿನ ಸಭೆ ಒಳಗೆ ನೀವು ರೆಡಿ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಚಿಕ್ಕೋಡಿಯಿಂದ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಬರ್ತೇವೆ ಅಂತ ಭಾಳ ಜನ ಡಿಮಾಂಡ್ ಇಟ್ಟಿದ್ದಾರೆ ಅಂತ ಬೆಳಗಾವಿಂದ. ಭಾಳಷ್ಟು ಜನ ಹಿರಿಯ ರಾಜಕಾರಣಿಗಳು ನಾಯಕರು ನಮಗೆ ಚಿಕ್ಕೋಡಿಯಿಂದ ಟಿಕೆಟ್ ಕೊಟ್ರೆ ನಾವು ಕಾಂಗ್ರೆಸ್ ಬರಕ್ ರೆಡಿ ಇದೀವಿ ಅಂತ ನಿಮ್ ಮುಂದೆ ಒಂದು ಡಿಮಾಂಡ್ ಇಟ್ಟಾರ ಅಂತ ಸುದ್ದಿ ಇದೆ. ನಾನು ಅದು ಮುಂಚೆ ಹೇಳಿದ್ರು, ನಮ್ಮ ಪಕ್ಷಕ್ಕೆ ಯಾರು ಬರೋರು ನಾವು ಸ್ವಾಗತ ಮನೆ ಮಾಡ್ತೀವಿ. ಟಿಕೆಟ್ ಕೊಡದು ಬಿಡದು ಸ್ಥಳೀಯ ಮುಖಂಡರು ಪ್ಲಸ್ ನಮ್ಮ ರೆಕಮೆಂಡೇಷನ್ ಮೇಲೆ ವರಿಷ್ಠರಿಗೆ ಸೂಚನೆ ಕೊಡ್ತೀವಿ ಅಂತ ಅವ್ರು ಕೊಡಿ ಅಂತ. 2024 ಎಲ್ಲ ಪಕ್ಷಗಳು ವಿರೋಧ ಪಕ್ಷಗಳು ಒಂದಾಗಿ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡ್ತಾರೆ, ಏನು ಕರ್ನಾಟಕದಲ್ಲಿ ಏನು ಸ್ಟ್ರಾಟಜಿ ನಡೀತಾ ಇದೆ ಮತ್ತು ಕಾಂಗ್ರೆಸ್ ಪಕ್ಷ ಯಾವ ಸ್ಟ್ರಾಟಜಿ 2024 ಕರ್ನಾಟಕದಲ್ಲಿ ಈಗೇನು ಎಲ್ಲ ವಿರೋಧ ಪಕ್ಷದ ಮೀಟಿಂಗ್ ಇದೆ ಅಷ್ಟೇ. ನಾವಿಲ್ಲಿ ಸ್ವಲ್ಪ ಕೊಡುಗೆ ಇದೆ, ಬೇರೆ ಬಿಹಾರ್ ಇರ್ಬೋದು, UP, ವೆಸ್ಟ್ ಬೆಂಗಾಲ್, ಬೇರೆ ಬೇರೆ ರಾಜ್ಯಕ್ಕೆ ಸೀಮಿತವಾಗಿರುವಂತಹ ಸಭೆ, ಆದರೆ ಸಭೆ ನಡೆದು ಬೆಂಗಳೂರು ಅಷ್ಟೇ. ಸರ್, 96 ಯಾವ ರೀತಿ ಒಂದು ಥರ್ಡ್ ಫ್ರಂಟ್ ರಚನೆ ಆಗ್ತದೆ, ಈಗ ಅಂತ ಅವಕಾಶಗಳು ಮತ್ತೆ ಪುನಃ ಅಂತ ಅವಕಾಶಗಳು ನಿರ್ಮಾಣ ಆಗುವಂತ ನೇತೃತ್ವ ತಗೋಕ್ ತಯಾರದ ಸರ್? ಬಹಳ ಅವಶ್ಯಕತೆ ಇದೆ, ಥರ್ಡ್ ಫ್ರಂಟ್ ಗಟ್ಟಿ ಮಾಡೋದು ಬಹಳ ಅವಶ್ಯಕತೆ ಇದೆ ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ. ನೋಡೋಣ, ಅವಶ್ಯಕ ಇದ್ರೆ ನಿಲ್ಲಿಸ್ತೀವಿ, ಯಾಕಂದ್ರೆ ಇನ್ನೂ ನಮ್ಗೆ ಅಂತದೇನಿಲ್ಲ, ಇಲ್ಲ ಯಾರು ಇಲ್ಲ ನೀವು ನಿಲ್ಲದ್ರೆ ನಿಲ್ಲಿಸ್ತೀವಿ. ಆದ್ರೆ ಇನ್ನು ಇನ್ನು ಮತ್ತೆ ನಾವೇನಾರ ಮಿಷನ್ ಕೊಡಿಲ್ಲ, ನೀವೇನಿಲ್ಲ ಅಂದ್ರೂ ಪಕ್ಷ ನಿಲ್ಲಿಸ್ತೀವಿ, ಇಲ್ಲ ಯಾರ ಬೇರೆಯವ್ರು ರೆಡಿ ಆದ್ರೆ ಅವ್ರಿಗೂ ನಿಲ್ಲಿಸ್ತೀವಿ. ಅಂದ್ರೆ ನಾವು ಸೆಕೆಂಡು, ಫಸ್ಟ್ ಪ್ರಯಾರಿಟಿ ಯಾರು ಮುಂಚಿದ್ರೆ ಅವ್ರು ಕೊಡ್ತೀವಿ ಫಸ್ಟ್ ಪ್ರಯಾರಿಟಿ ಬೇರೆಯವ್ರಿಗೆ. ಯಾಕಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಬಹಳ ಕಡಿಮೆ ಅಂತದಿಂದ ಸೋತಿದ್ವಿ, ಸೊ ಈ ಬಾರಿ ಅವಕಾಶ ಅದ ಇಲ್ಲಿ ಅಲ್ಲಿ ನಿಮ್ ಮಗಳಿಗೆ ಕೊಡೋಣ ಅನ್ನುವಂತ ಹೀಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇರ್ತಾರೆ.
ಹೇಳಿಕಾಗಲ್ಲ ಏನು ರಾಜಕೀಯದಲ್ಲಿ ಯಾವುದೋ ಸಾಧ್ಯ ಅಸಾಧ್ಯ ಅಂತ ಏನಲ್ಲ ಯಾರು ಕೊನೆ ಗಳಿಗೆಯಲ್ಲಿ ಏನು ಬೇಕಾದ್ರೆ ಆಗ್ಬೇಕು ನಿಮ್ಮ ಮೇಲೆ ಎಲ್ಲರಿಗೂ ಈಗ ಪ್ರೀತಿ ಬಂದು ಬಿಟ್ಟಿದ್ರೆ ನಿಮ್ಗೆ ದಿಲ್ಲಿಗೆ ಕಳ್ಸಾಕ ತನಿಖೆ ವಿಳಂಬ ಆಗ್ತಾ ಇದೆ ಯಾಕಂದ್ರೆ ಜನರ ನಿರೀಕ್ಷೆ ಐತಿ ಈ ಬಾಳ ಆಗಿದೆ ಎಲ್ಲರೂ ಕಣ್ಣೆದುರಿಗಿದೆ ಸರ್ಕಾರ ಒಂದು ದಿಟ್ಟ ನಿರ್ಧಾರ ತಗೋತಾ ಇಲ್ಲ ಅನ್ನೋದು ಸರ್ಕಾರದಿಂದ ಈಗಾಗಲೇ ಅದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಎರಡಕ್ಕೂ ಎನ್ಕ್ವೈರಿ ಮಾಡಬೇಕು ಆಫೀಸರ್ ಲೆವೆಲ್ ಆಫೀಸರ್ ವರದಿ ಆಧಾರದ ಮೇಲೆ ಮುಂದಿನ ಎರಡನೇ ತನಿಖೆ ಫಸ್ಟ್ ಈಗ ನಮಗೆ ಇಂಟರ್ನಲ್ ಒಂದು ವರದಿ ಬೇಕಲ್ಲ ಯಾವ ಬೇಸ್ ಮೇಲೆ ಏನಾಗಿದೆ ಇಲ್ಲ ಫಸ್ಟು ತನಿಖೆ ಎಸ್ ಅನ್ಬೇಕಲ್ಲ ಅವರು ಕೂಡಾದಲ್ಲಿ ಕಾರ್ಪೊರೇಷನಲ್ಲಿ ಇಂಥದ್ರಲ್ಲಿ ಆಗಿದೆ ಅಂತ ಮೇಲ್ನೋಟಕ್ಕೆ ಸಾಬೀತಾಗಬೇಕಲ್ಲ ನಂತರ ಅದನ್ನು ಯಾರಿಗೆ ಕೊಡಬೇಕು ಅನ್ನೋದು ಪ್ರಶ್ನೆ ಸೊ ಅದನ್ನು ಈಗ ಕೂಡಾದ ವಶದ ಕಮಿಟಿ ರಚನೆ ಮಾಡಲಿಕ್ಕೆ ಹೇಳಿದ್ದಾರೆ ಅದ ಆಫೀಸರ್ ಗಂಗಾಚರ ಕೂಡಿ ಹಾಗಾಗಿ ಅಂದರೆ ಸೆಕ್ರೆಟರಿ ಲೆವೆಲ್ ಆಫೀಸರ್ಸ್ ಅಥವಾ ಹೆಂಗ್ ಸರ್ ಅಲ್ಲಿ ಬೆಂಗಳೂರಿಂದ ಬರ್ತಾರೆ ಅವರು ಮೂರ್ನಾಲ್ಕು ಜನ ಬೇರೆ ಬೇರೆ ಫೈನಾನ್ಷಿಯಲ್ ಎಕ್ಸ್ಪರ್ಟು ಸಿವಿಲ್ ಎಕ್ಸ್ಪರ್ಟು ಆಮೇಲೆ ಕಾನೂನು ಬಗ್ಗೆ ಬರ್ತಾರೆ ಮೂರು ಜನ ಟೀಮ್ ಮಾಡ್ತಾರೆ ವಿಶೇಷವಾಗಿ ಅವ್ರು ಬಂದಮೇಲೆ ಅವ್ರ ಮೊದಲು ಕನ್ಫರ್ಮ್ ಆಗ ಆಗಿದೆ ಅವ್ರ ವರದಿ ಆಧಾರದ ಮೇಲೆ ಮುಂದಿನ ತನಿಖೆ ಅದು ಪ್ಯಾರಲ್ಲ ನಡೀತಾ ಇದ್ದಾರೆ ಯಾಕಂದ್ರೆ ನಮ್ಮ ವರದಿ ನೋಡ್ಬೇಕಾದ್ರೆ ಅವ್ರಿಗೂ ಕೊಡ್ಬೋದು ಹಾಗೇನು ಅವರೇ ಮಾಡ್ತಾರೆ ಎರಡು ಎನ್ಕ್ವೈರಿ ಮಾಡ್ಲಿಕ್ಕೆ ಆಗಲ್ಲ ಲೋಕಾಯುಕ್ತ ಮಾಡಿದ್ರೆ ನಾವು ಬೇಕಾದ್ರೆ ಅಲ್ಲಿ ಮಾಹಿತಿಯನ್ನು ಶೇರ್ ಮಾಡ್ಬೋದು ನೋಡೋಣ ಅದ್ರ ಬಗ್ಗೆ ಅದು ಖಾಸಗಿ ದೂರ ಸರ್ಕಾರಿರ್ತಕ್ಕಂತ ಕೆಲ ಅಧಿಕಾರಿಗಳು ಅದನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಇಟ್ಕೊಂಡು ಎಲ್ಲರೂ ಏನಂತಂದ್ರೆ ಅಲ್ಲಿ ಅಕ್ರಮ ನಡೆದಿಲ್ಲ ಎಲ್ಲರೂ ಕ್ಲೀನ್ ಚಿಟ್ ಕೊಡುವಂತ ಕೆಲಸ ನಡೀತಾ ಇದೆ ಹಿರಿಯ ಅಧಿಕಾರಿಗಳಿಂದ ಒಂದು ಮಾಹಿತಿ ಓಡಾಡ್ತಾ ಇದೆ ಸರ್ ಅದು ನಿಜಾನ ಯಾರಲ್ಲಿ ಇದ್ರು ಅವಾಗಿದ್ರು ಅವ್ರು ಡಿಪೆಂಡ್ ಮಾಡ್ಲೇಬೇಕು ಅವ್ರು ಡಿಪೆಂಡ್ ಮಾಡೋರು ಅದೇನು ಪ್ರಶ್ನೆ ಅದಕ್ಕೆ ಈಗ ಬರೋದು ತಂಡ ತಂಡ ಥರ್ಡ್ ಪಾರ್ಟಿ ನಮ್ಮದು ಅಲ್ಲ ಅವ್ರದ್ದು ಅಲ್ಲ ಮೂರನೇ ಅವರು ಅವರು ಸ್ಯಾಟಿಸ್ಫೈ ಆದರೆ ಮಾತ್ರ ಮುಂದಿನ ತನಿಖೆ ಅವ್ರು ಬರಲಿ ಬಂದು ಎನ್ಕ್ವೈರಿ ಮಾಡಲಿ ನಮ್ಮ ಕಾರ್ಪೊರೇಷನ್ ಕೂಡ ಆಮೇಲೆ ನಮ್ಮದು ಕವಾಕಟ್ಟ ಈಗಾಗಲೇ ನಮ್ಮ ಪಿ ಡಬ್ಲ್ಯೂಯಿಂದ ನೇಮಿಸಿದ್ದೀವಿ ಅಧಿಕಾರಿಗಳನ್ನು ಅವ್ರು ಹೊಡೆದು ಕೊಡ್ತಾರೆ ಸೊ ಅವರು ಹೇಳಿದ್ಮೇಲೆ ಮುಂದಿನ ತನಿಖೆ ನೋಡಿ ಅದು ಬಹಳ ಇಲ್ಲ ರೀ ಅದು ಜಾಗೆ ಒಬ್ಬರು ದುಡ್ಡು ಬೇರೆ ಬೇರೆ ಇಲಾಖೆಗೆ ಕಟ್ಟಿದ್ದಾರೆ ಆಮ್ಯಾಗೆ ಅದನ್ನು ಹರಾಜು ಹಾಕಿದವರು ಒಬ್ರು ತರಾತುರಿಯಲ್ಲಿ 30 ವರ್ಷ ಲೀಸ್ ಕೊಟ್ಟರು ನೀವು ಮೊದಲು ಯಾವ ಆಧಾರ ಮೇಲೆ ಕೊಟ್ಟರಿ 5 ವರ್ಷ ಕೊಟ್ಟರೆ ಅವ್ರಿಗೆ 8 ವರ್ಷ ಕೊಟ್ಟರಿ 30 ವರ್ಷ ಹೆಂಗೆ ಮತ್ತೆ ಇದು ವಿದೌಟ್ ನೋಟಿಫಿಕೇಶನ್ ಕೊಡಬೇಕಾಗುತ್ತೆ ಮೊದಲು ಕೊಟ್ಟದ್ದು 5 ವರ್ಷ 30 ವರ್ಷ ಅಂದರೆ ಇವೆಲ್ಲ ಕನ್ಫ್ಯೂಷನ್ ಇದನ್ನೆಲ್ಲ ಒಂದು ವರದಿ ಬೇಕು ಆಮ್ಯಾಗೆ ಅದು ಬಾಡಿಗೆ ಭಾಳ ಕಡಿಮೆ ಇದೆ ನಮ್ಮ ದೃಷ್ಟಿಯಲ್ಲಿ 30% ಬಾಡಿಗೆ ಇದೆ ಇನ್ನು 70% ಬೇರೆಯವ್ರಿಗೆ ಹೋಗುತ್ತೆ ಅವರು ಟ್ರಾನ್ಸ್ಫರ್ ಆಗಿರ್ತಾರೆ ಖಾಸಗಿವಾಗಿ ಇದೆಲ್ಲ ತನಿಖೆ ಆಗಬೇಕು ಚರ್ಚೆ ಆಗಬೇಕು ಅಕ್ರಮವಾಗಿ ವರ್ಗಾವಣೆ ಯಾಕಂದ್ರೆ 15,000 ಹೋಗೋದು 5,000 ರೂಪಾಯಿಗೆ ಇದೆ ಅಲ್ಲಿ 15,000 ರೂಪಾಯಿ ಬಾಡಿಗೆ ಹೋಗೋದು 10,000 ಹೋಗೋದು 3,000 ಇದೆ 2,000 ರೂಪಾಯಿ ಏನೋ ಇದ್ದಂಗೆ ಆಗ್ತದೆ ಅಷ್ಟು ಕಡಿಮೆ ರೇಟ್ನಲ್ಲಿ ಹೋಗುವಂತ ಪ್ರಶ್ನೆ ಇಲ್ಲ ಅಲ್ಲಿ ಸೊ ಅದೆಲ್ಲ ಮಾರ್ಕೆಟ್ ರೇಟ್ಗೆ ಮ್ಯಾಚ್ ಆಗ ಅಂದ್ರೆ ಮತ್ತೆ ರೀಟೆಂಡರ್ ಮಾಡ್ತೀರೇನು ರೀ ಆಕ್ಷನ್ ಮಾಡ್ತೀರಿ ಬರ್ಬೇಕಲ್ಲ ಬಂದು ನಮ್ಮ ಟೀಮ್ ಅದನ್ನ ತನಿಖೆ ಮಾಡಿ ಮುಂದೆ ಏನ್ ಮಾಡ್ಬೇಕು ವರದಿ ಕೊಟ್ಟಂಗೆ ಮುಂದೆ ನಮ್ಮ ಡೌಟ್ಸ್ ಇದು ನಮ್ಮ ಕಡೆಯಿಂದ ಡೌಟ್ಸ್ ಇದು ಅರೆ ಪ್ರೂವ್ ಮಾಡ್ಲಿಕ್ಕೆ ನಾವು ವರದಿ ಕೊಡ್ಲಿಕ್ಕೆ ಆಗಲ್ಲ ಅದಕ್ಕೆ ಅಧಿಕಾರಿಗಳೇ ಕೊಡಬೇಕು ಅವರಲ್ಲಿ ಬೆಂಗಳೂರು ಅವ್ರ ಸೆಕ್ರೆಟರಿಯೇಟ್ ಇಂದ ಬರ್ತಾರೆ ಆಲ್ಮೋಸ್ಟ್ ಎರಡು ಆಗಿದೆ ಬಹುಶಃ ಬರಬಹುದು ಆಗ್ಲಿ ಸರ್ ಇನ್ನೊಂದು ವಿಚಾರ ಈ ಮಹಾತ್ಮ ಗಾಂಧಿ ಕುಲೆ ರೋಡ್ ಅನ್ನ ಏನ್ ನಿರ್ಮಾಣ ಮಾಡಿದ್ರು ಆ ಅವಾಂತರ ಈಗಾಗಲೇ ಏನ್ ಮಾಡಿದ್ರು ಅಂತಂದ್ರೆ ಅಧಿಕಾರಿಗಳು ಆ ನಕ್ಷೆಯನ್ನ ತಿರುವಿ ಏನಂತಂದ್ರೆ ಆ ಅಮಾಯಕರ ಮನೆಗಳನ್ನ ಒಡೆದಾಕಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಈ ಕೋರ್ಟ್ನಂತೆ ಏನಾಗಿದೆ ಅಂತಂದ್ರೆ ಆ ರಸ್ತೆ ಮನೆಯವ್ರದ್ದು ಅದನ್ನ ಅಕ್ರಮವಾಗಿ ಅಧಿಕಾರಿಗಳು ಇದು ಮಾಡಿದ್ದಾರೆ ಡೈವರ್ಟ್ ಮಾಡಿದ್ದಾರೆ ಅಂತ ಹೇಳಿ ಪ್ರೂವ್ ಆಗಿದೆ ಈಗ ರಸ್ತೆಯನ್ನೇ ಅವರದು ಮನೆ ಕಟ್ತಾ ಇದ್ದಾರೆ
ಅಂದ್ರೆ ಅಧಿಕಾರಿಗಳ ಬೇಜವಾಬ್ದಾರಿ, ಒಂದು ಜವಾಬ್ದಾರಿಯುತವಾದ ಅಧಿಕಾರಿಗಳು ಈ ರೀತಿಯಾದಂತಹ ಸರ್ಕಾರಿ ಹಣವನ್ನ ಪೋರ್ ಮಾಡುವಂತದ್ದು, ಜೊತೆಗೆ ನಕ್ಷೆಯನ್ನ ತಿರುವಂತದ್ದು, ಈ ರೀತಿಯಾದಂತದ್ದು ಅದು ತಮ್ಮ ಗಮನಕ್ಕೆ ಬಂದಿರಬಹುದು ಅನ್ಕೊಂಡಿದ್ದೆ. ಇದೆಲ್ಲ ಬಹಳಷ್ಟು ಆಗಿದೆ ಈ ರೀತಿ. ಅವ್ರು ಯಾರು ಅವ್ರಿಗೆ ವಿರೋಧಿ ಇದ್ರಾಗ ಅವ್ರ ಮನೆಗಳನ್ನ, ಕಾರ್ಖಾನೆಗಳನ್ನ, ಅವರ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನ ಅದೇ ಹುಡುಗರ ರಸ್ತೆನ ಚೇಂಜ್ ಮಾಡಿದ್ದಾರೆ, ಇದು ಇಲ್ಲೇ ಇತ್ತು ಅಂತ. ಹಂಗೆ ಮಾಡಿದ ಬಹಳಷ್ಟು ಅಂದ್ರೆ ಅದಕ್ಕೆ ಟೈಮ್ ಬೇಕು, ಒಂದು ವರ್ಷ ಟೈಮ್ ಮಾಡ್ತೀವಿ, ನಮ್ಮ ಗಮನಕ್ಕೂ ಕೂಡ ಇದೆ. ಸರಿ, ಗೋಕಾಕ್ ಫಾಲ್ಸಲ್ಲಿ ಭಾಳಷ್ಟು ಜನ ಈ ಮಳೆ ಬಂತಂದರೆ, ನೀರು ಬಂತಂದರೆ ಸೆಲ್ಫಿ ತಗೊಳಕ್ಕೆ ಹೋಗಿ ಭಾಳಷ್ಟು ಪ್ರಾಣಹಾನಿಗಳು ಆಗ್ತಾಯಿದ್ದಾವೆ. ಅಲ್ಲಿ ಯಾವುದೋ ರೀತಿ ಒಂದು ಭದ್ರತೆ ಇಲ್ಲ, ಅದು ಸಮೀಪ ಹೋಗಬಾರ್ದು ಜನ ಅಂತ ಪೂರ್ತಿ ಎಂಡವರೆಗೂ ಕೂಡ ಪಬ್ಲಿಕ್ ಹೋಗ್ತಾರೆ. ಒಂದು ಪ್ರಾಥಮಿಕವಾಗಿ ಈಗ ತುರ್ತಾಗಿ ಏನಾದರೂ ಅಲ್ಲಿ ಮಾಡಕ್ಕೆ ಪೊಲೀಸರು ಅಲ್ಲಿಗೆ ಅವ್ರಿಗೆ ಹೇಳ್ತಿರ್ತಾರೆ, ನೀರು ಬಂದಾಗ ಪೊಲೀಸರು ಇರಬೇಕು ಅಲ್ಲಿ ಕೆಳಗಡೆ, ಅವರೇ ಅವರೇ ಅದನ್ನ ಕಂಟ್ರೋಲ್ ಮಾಡಬೇಕು. ಅಧಿಕಾರಿಗಳ ವರ್ಗಾವಣೆ, ಸಿಬ್ಬಂದಿಗಳ ವರ್ಗಾವಣೆ ಮಹಾನಗರ ಪಾಲಿಕೆಯಲ್ಲಿ ಮಾತ್ರ ಸಾಧ್ಯ ಅಂದ್ರೆ ಬಹಳ ಬೇಡಿಕೆ, 10 ವರ್ಷ 15 ವರ್ಷದಿಂದ ಒಂದೇ ಕಡೆ ಇದ್ದಾರೆ, ಇಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ. ಟ್ಯಾಕ್ಸ್ ಕಲೆಕ್ಟರ್ ಡಿಸಿ ಆಸ್ತಿಯನ್ನ ಮೀರಿಸಿಕೊಟ್ಟು ಗಡಿ ಸಮಸ್ಯೆ ಇದ್ದಂಗೆ ಇದ್ರೆ ಇಲ್ಲಿ ಅಧಿಕಾರಿಗಳ ಸಮಸ್ಯೆ, ಗಡಿ ಸಮಸ್ಯೆ ಇದ್ದಂಗೆ ನೋಡೋಣ ಅವ್ರ ಬಗ್ಗೆ ಲಿಸ್ಟ್ ಮಾಡೋಣ. ಈಗ ಯಾಕಂದ್ರೆ ಇವ್ರು ಸರ್ಕಾರದಲ್ಲಿ ಏಕಾಏಕಿ ಒಂದೇ ಸಾರಿ ಮಾಡ್ಲಿಕ್ಕೆ ಆಗೋಲ್ಲ, ಅವ್ರ ಜಾಗದಲ್ಲಿ ಬೇರೆಯವ್ರು ಬರಬೇಕು, ನಾವು ಬೇರೆ ಕಡೆ ಹಾಕಬೇಕು ಸಿಸ್ಟಮ್ ಇದೆ. ಮತ್ತು ಅವ್ರು ಹೋದ್ರೆ ಮಹಾನಗರ ಪಾಲಿಕೆಯಲ್ಲೇ ಹೋಗಬೇಕು ಅನ್ನೋದಿದೆ, ರೂಲ್ಸ್ ಇದೆ. ಸೊನ್ನೆಗಳಿದಂಗೆ ಕೆಲವು ಮಂದಿ ಇದ್ದಾರೆ, ಒಂದೊಂದಾಗ ಒಂದೊಂದಾಗಿ ತೆಗೆಯುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಮತ್ತೆ ನಾವು ತೆಗಿತೀವಿ, ಮತ್ತೆ ನಮ್ಮವ್ರ ಕಡೆ ಹೋಗಿ ಸುತ್ತಾಕಿ ಮತ್ತೆ ಹಿಂಗೆ ಸ್ಪಾಕ್ ಸುತ್ತಾಕಿ ವಾಯಾ ಬೆಂಗಳೂರು ಬರ್ತೀವಿ ವಾಯಾ. ಈಗಾಗಲೇ ನಾವು ನಮ್ಮ ಬಸ್ನಿಂದ ಇಳಿಸಿದ್ವಿ, ಹಿಂದಿನ ಬಸ್ನಾಗತ್ತೆ ನಮ್ಗೆ ಗೊತ್ತೇ ಇಲ್ಲ. ನಾವು ಕಾರ್ಪೊರೇಷನ್ ತೆಗೆದಾಕಿದ್ವಿ, ಅವ್ರು ಕೂಡದಾಗ ಬಂದಾರ ಹಾಕಿದ್ವಿ. ನಾವು ಬಸ್ ಖಾಲಿ ಇದೆ ಅಂತ ನಾವು ತಿಳಿದ್ವಿ, ಅವ್ರು ಎರಡನೇ ಬಸ್ ಎಂಟು ಬಸ್ಗಿಂತ ಹಿಂಗಾಗಿದೆ. ಅಲ್ಲಿ ಹೋಗಿ ಏನು ಹೇಳಿರ್ತಾರ, ಅವ್ರಿಗೇನ ಬೇಕಾಗಿರ್ತಾರ, ದೋಸ್ತಿ ಇರ್ತೈತಿ, ಜಾತಿ ಇರ್ತೈತಿ, ಧರ್ಮ ಇರ್ತೈತಿ, ಹಿಂಗೇನು ವಸೂಲಿ ಹಚ್ಕೊಂಡು ಇಲ್ಲಿ ಬರ್ತಾರ. ಜಾತಿ ನಾವು ಬಸ್ಗಿಂತ ಹೊರಗೆ ಇಳಿಸಿ ಅಂತ ಆಗಿದೆ. ಇಲ್ಲ ಇಲ್ರಿ, ಅವ್ರ ಹಿಂದಿನ ಬಸ್ ಕಂಡಕ್ಟರ್ ಇಬ್ಬರಾಗಿದ್ದಕ್ಕೆ ಸಮಸ್ಯೆ ಆಗಿದೆ ಸರ್. ಬಸ್ ಎರಡು ಕಂಡಕ್ಟರ್ ಒಬ್ಬರೇ ಆಗಿರ್ ಕಂಡಕ್ಟರ್ ಬೇರೆ, ಬಸ್ ಎರಡು ಆಗಿದೆ. ಅದಕ್ಕೆ ಟೈಮ್ ಬೇಕು, ಯಾಕಂದ್ರೆ ಒಂದೇ ಸಾರಿ ಏಕಾಏಕಿ ಎಲ್ಲರೂ ಟ್ರಾಸ್ ಮಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಟೈಮ್ ಬೇಕು. ನೀವು ಜಿದ್ದಿಗೆ ಬೀಳುವಂತದ್ದು ನಡೀತಾ ಇದೆ, ಜಿದ್ದಿಗೆ ಯಾವ್ದಿಲ್ಲ, ಬೇರೆ ಬೇರೆ ಕಡೆ ನಮಗೂ ಬರ್ತಾರೆ, ನಮ್ಮವ್ರು ಹಂಗ ಹಿಂಗ ಇವ್ರ ಸಂಬಂಧಿ ಇದ್ರಿ, ನಮ್ಮ ಪರವಾಗಿ ಇದ್ರು ಹಂಗೆಲ್ಲ ಹೇಳಿ ವಸೂಲಿ ಹಚ್ಚಿ ಏನೋ ಒಂದ್ಸರಿ ನಂಬರ್ ಸುಮ್ಮನೆ ಮಾಡಿಸ್ತಾರೆ, ಏನು ಮಾಡೋಕೆ ಆಗಲ್ಲ. ಅಸಿಸ್ಟಿಮ್ ಇದೆ, ಅವ್ರು ಯಾರು ಬಳಸಿಂದ ಇದಾರ ತೊಂದರೆ ಕೊಡ್ತಾರೆ. ನಮ್ಮ ಫಸ್ಟ್ ಪ್ರಯಾರಿಟಿ ಅವ್ರು ಬಳಸಿದ್ರದಾರ, ಅದು ಫಸ್ಟ್ ಜನರಿಗೆ ತೊಂದರೆ ಕೊಡೋದು ನಮ್ಮ ಫಸ್ಟ್ ಪ್ರಯಾರಿಟಿ ಅನ್ಕೊಟ್ರೆ ನಾವು ಚೇಂಜ್ ಮಾಡ್ತೀವಿ. ಟೂರಿಸ್ಟ್ ಪ್ಲೇಸ್ ಬಹಳಷ್ಟು ಆಗ್ಬೋದು, ಏನೋ ಮಾಡ್ತಾನೆ. ಹೋಲ್ಡಿಂಗ್ಸ್ ಹಾಕ್ಬೇಕು, ನಾವು ಡಿಸ್ಪ್ಲೇ ಮಾಡಬೇಕು ಬಸ್ ಸ್ಟ್ಯಾಂಡ್ ಆಗ, ನ್ಯಾಷನಲ್ ಹೈವೇಗ, ಇಂಪಾರ್ಟೆಂಟ್ ಪ್ಲೇಸ್ ಆಗ, ಇಂಥ ಎಷ್ಟು ಕಿಲೋಮೀಟರ್ ಇದೆ, ಹೆಂಗಿದೆ ಅಂತ ಸ್ವಲ್ಪ ಡಿಸ್ಪ್ಲೇ ಆದರೆ ಜನರಿಗೆ ಗೊತ್ತಾಗುತ್ತೆ. ಅದು ಮಾಡ್ಬೇಕು, ಅದು ಮಾಡ್ಲಿಕ್ಕೆ ಹೇಳ್ತೀವಿ ಸರ್. ಫಸ್ಟ್ ಡೆವಲಪ್ ಆಗ್ಬೇಕು ಸರ್, ಭಾಳಷ್ಟು ಇಂಥ ಟೂರಿಸ್ಟ್ ಪ್ಲೇಸ್ ಆಗುವಂಥವ್ರು ಡೆವಲಪ್ ಆಗುವಂಥವ್ರು ಅದಾವೆ, ಡೆವಲಪ್ ಮಾಡ್ಬೇಕು ಸರ್. ಡೆವಲಪ್ ಆಗ್ತಾ ಇದೆ ಸರ್. ಜಿಲ್ಲಾ ವಿಭಜನೆ ಹೇಳಿದ್ರಲ್ಲ ಸಾಕ ಸರ್, ಕುಮಾರಸ್ವಾಮಿ ಅವರಿಗೆ ಯಾಕೆ ಬಿಜೆಪಿ ಮೇಲೆ ಲವ್ ಆಗಿದೆ ಅಥವಾ ಬಿಜೆಪಿ ಅವರಿಗೆ ಕುಮಾರಸ್ವಾಮಿ ಮೇಲೆ ಲವ್ ಆಗಿದೆ, ಏನ್ ಗೊತ್ತಾಗ್ತಾ ಇದೆ. ಟೈಮ್ ಬಂದಾಗ ಹೇಳೋಣ, ಈಗ ಹತ್ರ ಅವಶ್ಯಕತೆ ಇಲ್ಲ, ನಾವಿನ್ನೂ ಡೆವಲಪ್ಮೆಂಟ್ ಮಾಡಬೇಕು. ಈಗ ಸರ್ಕಾರ ಬಂದು ಒಂದು 2 ತಿಂಗಳಾಯ್ತು, ಅದಂತೆ 5 ವರ್ಷ ಇದ್ದಿದ್ದಾರೆ, ಅದು ರಾಜಕೀಯ ವಿರೋಧ ಪರ ಅದೇನು ಹೊಸದೇನಲ್ಲ. ಅದನ್ನ ಆಮ್ಯಾಗ ಹೇಳೋಣ. ಈಗ ಡೆವಲಪ್ಮೆಂಟು ನಮ್ಮ ಜಿಲ್ಲೆ ಬರಗಾಲ, ಕುಡಿಯುವ ನೀರು ಸಮಸ್ಯೆ ಭಾಳಷ್ಟು ಇದೆ, ಅದಕ್ಕೆ ಹೆಚ್ಚು ಫೋಕಸ್ ಮಾಡೋಣ, ನೆಕ್ಸ್ಟ್ ನೋಡೋಣ. ಸರ್, ಗುಜರಾತ್ ಕೋರ್ಟಿಂದ ರಾಹುಲ್ ಗಾಂಧಿ ಅವ್ರದ ತೀರ್ಪಂತು ನಮ್ಮ ನ್ಯಾಯಾಂಗ ಹೋರಾಟ ಹೆಂಗಿರ್ತೀವಿ? ನ್ಯಾಯಾಂಗ ಹೋರಾಟ ಮಾಡ್ಲಿಕ್ಕೆ ಆಗಲ್ಲ, ನಾವು ಅಷ್ಟೇ
ಅದ್ರ ಬಗ್ಗೆ ನಮ್ಮ ನಾವು ಮೂರ್ನಾಲ್ಕು ಸರ್ ಹೇಳಿದ್ವಿ, ಅದ್ರ ಬಗ್ಗೆ ನಮ್ಗೇನು ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನಾವು ಹೇಳಲಿಕ್ಕೆ ಆಗೋಲ್ಲ, ಸ್ಪಷ್ಟವಾಗಿ ಹೇಳಿದ್ವಿ. ಓಕೆ, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.